ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮಣಿಪಾಲ್ ಕಿಚನ್ಗೆ ಆಧಾರದ ಸ್ವಾಗತ ನಾನು ಪ್ರತಿಭಾ ಇವತ್ತು ನಾನು ಹಬ್ಬದ ಪ್ರಯುಕ್ತ ಹೆಸರು ಕಾಳಿಂದು ಬೆಲ್ಲ ಹಾಕಿ ಪಂಚಕಜ್ಜಾಯ ಮತ್ತು ಹೆಸರು ಕಾಳಿಂದೆ ಬೆಲ್ಲ ಹಾಕಿ ಲಾಡು ಎರಡು ರೆಸಿಪಿನ ಒಂದೇ ವಿಡಿಯೋದಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಇಷ್ಟು ಸಹ ಸಬ್ಸ್ಕ್ರೈಬ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೌನ್ ಪ್ರೆಸ್ ಮಾಡೋದನ್ನು ಮರಿಲೇಬೇಡಿ ಆಗ ನಾನು ಹಾಕೋ ರೆಸಿಪಿ ನೋಟಿಫಿಕೇಷನ್ಸ್ ಎಲ್ಲ ನಿಮಗೇ ಮೊದಲು ಬರ್ತದೆ ನೀವೇ ಮೊದಲು ನೋಡ್ಬೋದು ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ಇಲ್ಲಿ ವಿಡಿಯೋನ ಮೊದಲಿಂದ ಕೊನೆ ತನಕ ನೋಡಿ ಈಗ ನನಗೆ ಏನೇನು ಬೇಕಂದ್ರೆ ನೋಡೋಣ ಒಂದು ಅರ್ಧ ಕಪ್ಪು ಮೂಂಗ್ ಅಂದರೆ ಹೆಸರು ಕಾಳು ಹಾಗೆ ತೆಂಗಿನಕಾಯಿ ತುರಿ ಒಂದು ಕಪ್ಪು ಮತ್ತು ಬೆಲ್ಲ ಅರ್ಧ ಕಪ್ಪು ತುರಿದಿರೋದು ಹಾಗೇ ಗ ಏಲಕ್ಕಿ ಒಂದು ನಾಲ್ಕು ಸುಲಿದು ಪುಡಿ ಮಾಡಿ ಇಟ್ಟಿದ್ದೀನಿ ಹಾಗೆ ಕಪ್ಪು ಎಳ್ಳು ಹುರಿದಿರೋದು ಎರಡು ಟೀ ಸ್ಪೂನ್ ಈಗ ಹೇಗೆ ಮಾಡೋದು ನೋಡೋಣ ಈಗ ಹೆಸರು ಕಾಳು ಅರ್ಧ ಕಪ್ಪು ಇದು ಅಮೆಝಾನ್ ಕಪ್ಪು ಅದರಲ್ಲಿ ಒಂದು ಪ್ಯಾನಲ್ಲಿ ಹಾಕ್ಕೊಂಡು ಸಾಧಾರಣ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಆರರಿಂದ ಎಂಟು ನಿಮಿಷದ ತನಕ ಹುರಿಬೇಕಾಗುತ್ತೆ ಕಲರ್ ಚೇಂಜ್ ಆಗಬೇಕು ಮತ್ತು ಪರಿಮಳಯುಕ್ತ ಆಗಬೇಕು ಈಗ ಆಯಿತು ನೋಡಿ ಈಗ ನಾವು ಅದಕ್ಕೆ ಹೂರ್ಣ ತಯಾರು ಮಾಡೋಣ ಹೂರ್ಣ ಅದಕ್ಕೆ ಎರಡು ಟೀ ಟೇಬಲ್ ಸ್ಪೂನ್ ನೀರು ಹಾಕಿಬಿಟ್ಟು ಪ್ಯಾನ್ಗೆ ಅರ್ಧ ಕಪ್ಪು ಬೆಲ್ಲನ ಹಾಕಿ ಚೆನ್ನಾಗಿ ಇರಿ ಅದು ಕರಗಲಿ ಕರಗಿದ್ರೆ ಮಾತ್ರ ಸಾಕು ಆಗೋದು ಬೇಡ ಬೆಲ್ಲದಲ್ಲೇನಾದರೂ ಕೊಳೆ ಇದ್ದರೆ ಮಾತ್ರ ಅದನ್ನು ಜರಡೆ ಮಾಡ್ಕೊಳ್ಳಿ ಈಗ ನೋಡಿ ಅದು ಕರಗಿತ್ತು ಕರಗಿದ ತಕ್ಷಣ ಅದಕ್ಕೆ ತೆಂಗಿನಕಾಯಿ ತುರಿ ಒಂದು ಕಪ್ ಹಾಕಿಬಿಟ್ಟು ಜಸ್ಟ್ ಅದು ಮಿಕ್ಸ್ ಆದರೆ ಸಾಕು ಚೆನ್ನಾಗಿ ಮಿಕ್ಸ್ ಆಗಿ ಬಂದರೆ ಸಾಕು ಮಿಕ್ಸ್ ಆಗಿ ಒಂದಾಗಿ ಬರಬೇಕು ಒಂದು ಗುಡಿ ಬರಬೇಕು ನೋಡಿ ಒಂದು ಗುಡಿ ಬಂತು ಎಷ್ಟು ಚೆನ್ನಾಗಿ ಅಲ್ವಾ ಈಗ ಅದನ್ನು ಒಂದು ಬದಿಯಲ್ಲಿ ಇಡಿ ಈಗ ನಾವು ಹುರಿದಂತಹ ಹೆಸರು ಕಾಳು ತಣ್ಣಗಾಗಿದೆ ಅದನ್ನು ಬ್ಲೆಂಡರ್ ಬೌಲಲ್ಲಿ ಹಾಕಿಬಿಟ್ಟು ಫೈನಾಗಿ ಪೌಡ್ರ್ ಮಾಡಿ ತುಂಬ ಫೈನ್ ಅಂದರೆ ಸಾಧಾರಣ ನಮ್ಮ ಚಿರೋಟಿ ರವೆ ಇರ್ತದಲ್ಲ ಅಷ್ಟು ಮಾಡಿದರೆ ಸಾಕು ಈಗ ಅದು ತೆಂಗಿನಕಾಯಿ ಮತ್ತು ಬೆಲ್ಲ ನಾವು ಹೂರಣ ಮಿಕ್ಸ್ ಮಾಡಿದ್ವಲ್ಲ ಅದನ್ನು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳಿ ಹಾಗೆ ನಾವು ಪೌಡ್ರ್ ಮಾಡಿದ್ದೀವಲ್ಲ ಹೆಸರುಕಾಳು ಹುರಿದಿದ್ದು ಅದನ್ನು ಹಾಕ್ಕೊಳ್ಳಿ ಅದಕ್ಕೆ ಮತ್ತು ಸ್ಪೂನಿಂದ ಮಿಕ್ಸ್ ಮಾಡಿ ಚೆನ್ನಾಗಿ ಈಗ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿ ಬಂತಲ್ವ ಈಗ ಅದಕ್ಕೆ ಬೇರೆ ಪದಾರ್ಥಗಳನ್ನು ಹಾಕಬೇಕು ಹುರಿದಂತಹ ಹಾಕ ಕಪ್ಪು ಎಳ್ಳು ಎರಡು ಟೀ ಸ್ಪೂನು ಹಾಗೆ ಏಲಕ್ಕಿ ಪುಡಿ ಒಂದು ಅರ್ಧ ಟೀ ಸ್ಪೂನು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಪಂಚ ಕಜ್ಜಾಯ ಅಂತ ಹೇಳಿದರೆ ಐದು ವಸ್ತು ಮಾತ್ರ ಹಾಕೋದು ಇಲ್ಲಿ ನೋಡಿ ಹೆಸರು ಕಾಳು ಬೆಲ್ಲ ತೆಂಗಿನಕಾಯಿ ತುರಿ ಮತ್ತು ಎಳ್ಳು ಏಲಕ್ಕಿ ಇಷ್ಟೇ ಹಾಕೋದು ಇದಕ್ಕೆ ಈಗ ನೋಡಿ ಆದಮೇಲೆ ಪೂರ್ತಿ ಮಿಕ್ಸ್ ಆದಮೇಲೆ ಇವಾಗ ರೆಡಿ ಆಯಿತು ದೇವರಿಗೆ ದುರ್ಗಾದೇವಿಗೆ ಗಣಪತಿಗೆ ಎಲ್ರಿಗೂ ಅರ್ಪಿಸಿ ಈಗ ಲಾಡು ಹೇಗೆ ಮಾಡೋದು ಅಂತ ನೋಡೋಣ ಅದರದ್ದು ಹೆಸರು ಕಾಳದು ಲಾಡು ಬೆಲ್ಲ ಹಾಕಿಬಿಟ್ಟು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹೆಲ್ತ್ ಕೂಡ ತುಂಬ ಒಳ್ಳೆಯದು ಮನೆಯಲ್ಲಿ ಮಕ್ಕಳು ಮುದುಕರು ಎಲ್ರಿಗೂ ಕೊಡ್ಬೋದು ಇವಾಗ ನಾನು ಮಾಡ್ತಿರೋ ಅಳತೆಯಲ್ಲಿ ನಿಮ್ಗೆ ಆಗೋದು ಖಾಲಿ ಹದಿನೆರಡರಿಂದ ಹದಿಮೂರು ಲಡ್ಡು ಅಷ್ಟೇ ಹ್ಞೂ ಈಗ ಏನೇನು ಬೇಕಂತ ನೋಡೋಣ ಒಂದು ಕಪ್ಪು ಹೆಸರು ಕಾಳು ಅದಕ್ಕೆ ಕರೆಕ್ಟಾಗಿ ಒಂದು ಕಪ್ಪು ತುರಿದಿರುವಂತಹ ಬೆಲ್ಲ ಯಾವುದೂ ಆಗ್ತದೆ ಕ್ಲೀನಾಗಿರೋ ತೊಗೊಳ್ಳಿ ಹಾಗೆ ಡೆಸಿಕೇಟೆಡ್ ಕೋಕೋನಟ್ ಸಿಗುತ್ತಲ್ಲ ಅದನ್ನು ಎರಡು ಟೇಬಲ್ ಸ್ಪೂನ್ ಹಾಕಿದ್ದೀನಿ ಮತ್ತು ಗೋಡಂಬಿ ಪೀಸಸ್ಸು ಸ್ವಲ್ಪ ಮತ್ತು ಬಾದಾಮಿ ಮೂರು ಟೇಬಲ್ ಸ್ಪೂನು ಫ್ಲೇಕ್ಸ್ ತೊಗೊಂಡಿದ್ದೀನಿ ಅದನ್ನ ಬೇಕಾದ್ರೆ ಪೌಡರ್ ಮಾಡ್ಬೋದು ಹಾಗೆ ಏಲಕ್ಕಿ ಪುಡಿ ಮತ್ತು ನಂಗೆ ನಮಗೆ ನಾಲ್ಕು ಟೇಬಲ್ ಸ್ಪೂನ್ ತುಪ್ಪ ಬೇಕಿದ್ದಕ್ಕೆ ಅಕ್ಕಿನ ಜಾಸ್ತಿ ಬೇಡ ಈಗ ಒಂದು ಕಪ್ಪು ಹೆಸರು ಕಾಳನ್ನ ತಳದ ಒಂದು ಪ್ಯಾನ್ಗೆ ಹಾಕ್ಕೊಂಡು ಆರರಿಂದ ಎಂಟು ನಿಮಿಷ ತನಕ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕಲರ್ ಚೇಂಜ್ ಆಗಬೇಕು ಪರಿಮಳಯುಕ್ತ ಆಗಬೇಕು ಕ್ರಿಸ್ಪಿ ಆಗಬೇಕು ಇಷ್ಟು ಮಾಡಬೇಕು ನೋಡಿ ಇವಾಗ ಆಗ್ತಾ ಇದೆ ನೋಡಿ ಮತ್ತೆ ಕಲರ್ ಚೇಂಜ್ ಆಯಿತು ಇದೇನಾಗುತ್ತೆ ಅಂದರೆ ದೇಸಿ ಆದರೆ ಚೆನ್ನಾಗಿ ಕಲರ್ ಚೇಂಜ್ ಆಗಿಬಿಡುತ್ತೆ ಅದು ಆರ್ಗ್ಯಾನಿಕ್ ಅದರಿಂದ ಅಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿಬಿಡ್ತು ಈಗ ನೋಡಿ ಬೆಲ್ಲನ ಒಂದು ಕಪ್ಪು ಪ್ಯಾನ್ಗೆ ಹಾಕ್ಕೊಳ್ಳಿದ್ದ ಪತ್ರದ ಪ್ಯಾನ್ಗೆ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ನೀರು ಹಾಕಿದರೆ ಸಾಕು ಯಾಕಂದರೆ ತುಂಬ ನೀರು ಹಾಕಬೇಕಂತಿಲ್ಲ ಜಸ್ಟ್ ಕರಗಿದರೆ ಸಾಕು ಬೆಲ್ಲ ಅದರಲ್ಲಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕರಗಿಸಿ ಚೆನ್ನಾಗಿ ಕರಗಲಿ ಕರಗಿಬಿಟ್ಟು ಒಂದು ಕುದಿ ಬಂದರೆ ಸಾಕು ಅದಕ್ಕೆ ಯಾಕಂದರೆ ಈ ಬೆಲ್ಲದಲ್ಲಿ ಏನೂ ಕೊಳೆ ಇಲ್ಲ ನಾನು ಚೆಕ್ ಮಾಡಿದ್ದೀನಿ ಅದರಿಂದ ನಾನು ಹಾಗೆ ಹಾಕೋಕ್ಕೆ ನಾನು ಇದು ಮಾಡ್ತೀನಿ ತುಂಬ ನೀರು ಹಾಕಿಬಿಟ್ರೆ ಜಾಸ್ತಿ ಹೊತ್ತು ಹೋಗುತ್ತೆ ಅದಕ್ಕೆ ನೀರು ನೀರು ಆಗ್ಬಿಡುತ್ತೆ ಇದ್ರದ್ದು ನೋಡಿ ಕುದೀತಾ ಇದೆ ನೋಡಿ ಅಷ್ಟು ಕುದ್ರೆ ಸಾಕು ಇದಕ್ಕೆ ಗೀಕ ಬರೋ ಕೆಲಸವೇ ಇಲ್ಲ ಇವಾಗ ಅದನ್ನೊಂದು ಸ್ವಲ್ಪ ಬೆಚ್ಚಗಾಗಕ್ಕೆ ಬಿಡಿ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಿ ಈಗ ಹುರಿದಂತಹ ಹೆಸ್ರು ಕಾಳು ಇದೆಯಲ್ಲ ಅದು ತಣ್ಣಗಾಗಿದೆ ಅದನ್ನು ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ ಮತ್ತು ಪೌಡ್ರು ಫೈನಾಗಿ ಪೌಡ್ರ್ ಮಾಡಿ ಈಗ ನೋಡಿ ಮಾಡಿದ ಪೌಡ್ರು ತುಂಬ ನೈಸಾಗದ ಇದ್ದರೆ ನಾವು ಜರಡಿಯಲ್ಲಿ ಎರಡು ಸರ್ತಿ ಹಾಕ್ಕೊಂಡು ಉಳಿದಿದ್ದನ್ನು ಮತ್ತೆ ಮಿಕ್ಸಿಗೆ ಹಾಕ್ಬೌ ಬ್ಲೆಂಡರ್ ಬೌಲ್ಗೆ ಹಾಕೋಬೇಕಾಗತ್ತೆ ಈಗ ನೋಡೋಣ ಮೋಸ್ಟ್ಲಿ ಇದರಲ್ಲಿ ತುಂಬ ಸಣ್ಣ ಜರಡಿ ಅದು ಅಂದರೆ ಸಣ್ಣ ಹೋಲ್ಸ್ ಇರೋದು ಈಗ ಅದಕ್ಕೆ ಅಷ್ಟೊಂದು ಉಳ್ದಿದೆ ನೋಡಿ ಅದನ್ನು ಮತ್ತೆ ಹಾಕೋಬೇಕು ಗ್ರ ಇದಕ್ಕೆ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕಾಗತ್ತೆ ನೋಡಿ ಅದು ಮತ್ತೆ ಮಾಡಿದ್ದನ್ನು ಹಾಕಿದ್ದೀನಿ ಡೈರೆಕ್ಟಾಗಿ ಯಾಕಂದರೆ ಫಸ್ಟ್ ಟೈಮ್ ಮಾಡಿದ್ದು ಹೋಲ್ ಇದು ಉಳಿದಿದ್ರದಲ್ವಾ ಇವಾಗ ಇದನ್ನು ಒಂದು ಬೌಲ್ಗೆ ಹಾಕೊಳ್ಳೋಣ ಆ ಪುಡಿನೆಲ್ಲ ಒಂದು ಬೌಲ್ಗೆ ಹಾಕ್ಕೊಂಡು ಅದನ್ನು ಒಂದು ಪ್ಯಾನಿಗೆ ನೋಡಿ ಈಗ ಎರಡು ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಳ್ಳಿ ಅದು ಕರಗಲಿ ಚೆನ್ನಾಗಿ ಮೇಲೆ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಿ ನಾವು ಸತಿ ಹುರಿದೀವಲ್ವಾ ಈಗ ಯಾತಕ್ಕೆ ಹುರಿಯೋದು ಅಂದರೆ ಅಕಸ್ಮಾತಾಗಿ ಒಳಗಡೆ ತನಕ ಚೆನ್ನಾಗಿ ಹುರಿದಿಲ್ಲದೆ ಇದ್ದರೆ ಅಂತನ್ಬಿಟ್ಟು ಇದನ್ನು ಮತ್ತೆ ನಾವು ಹುರಿಯೋದು ಮತ್ತೆ ಹುರಿದು ಒಂದು ಟು ಎರಡರಿಂದ ಮೂರು ನಿಮಿಷ ತನಕ ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರಿಯಿರಿ ನೋಡಿ ಈಗ ಹುರಿದು ಸ್ವಲ್ಪ ಕಲರ್ ಚೇಂಜ್ ಆಯ್ತಲ್ವಾ ತುಪ್ಪತ್ತಾಕ್ಬಿಟ್ಟು ಅದ್ರ ತುಂಬ ಒಣ ಒಣ ಕಾಣ್ತಾ ಇದೆ ಅಲ್ವಾ ಸೊ ಇನ್ನೂ ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡ್ಬಿಡಿ ಈಗ ನಾವು ತೊಗೊಂಡಿರೋದೇ ನಾಲ್ಕು ಟೇಬಲ್ ಸ್ಪೂನ್ ಅಲ್ವಾ ಇನ್ನು ಎರಡು ಟೇಬಲ್ ಸ್ಪೂನ್ ಹಾಕೊಂಡ್ಬಿಡಿ ಅದಕ್ಕೆ ಈಗ ಅದನ್ನ ಚೆನ್ನಾಗಿ ಮತ್ತೆ ಕೈ ಆಡಿಸ್ಕೊಳ್ಳಿ ನೋಡಿ ಐದು ನಿಮಿಷ ಆದ್ಮೇಲೆ ನೋಡಿ ಹೆಂಗಾಯ್ತು ಎಲ್ಲ ಮಿಕ್ಸ್ ಆಗಿ ಬಂದು ಆಯ್ತು ಈಗ ಅದಕ್ಕೆ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರ್ ಹಾಕಿದ್ದೀನಿ ನಾನು ಎರಡು ಟೇಬಲ್ ಸ್ಪೂನು ಅದನ್ನು ಒಂದು ಕೈ ಆಡಿಸ್ಕೊಳ್ಳಿ ಆ ಬಿಸಿನಲ್ಲೇ ಚೆನ್ನಾಗಿ ಬೇಗ ಮಿಕ್ಸ್ ಆಗಿ ಹುರಿದು ಬಂದ್ಬಿಡುತ್ತೆ ಡೆಸಿಕೇಟೆಡಲ್ಲಿ ನೀರಿನ ಅಂಶ ಏನೂ ಇರೋದಿಲ್ಲ ಅಲ್ವಾ ಸೊ ಒಂದು ಮೂವತ್ತು ಸೆಕೆಂಡ್ ಅದನ್ನು ಆಡಿಸಿದರೆ ಸಾಕು ಈಗ ಬಾದಾಮಿ ನಾನು ಫ್ಲೇಕ್ಸ್ ಇತ್ತಲ್ಲ ಅದನ್ನು ಚೂರ್ ಚೂರು ಪೌಡ್ರ್ ಮಾಡ್ಕೊಂಡಿದ್ದೀನಿ ಅದು ದೊಡ್ಡ ದೊಡ್ಡ ಆಗೇ ಇತ್ತು ಮತ್ತು ನಮ್ಗೆ ಲಾಡು ಕಟ್ಟೋಕ್ಕೆ ಕಷ್ಟ ಆಗುತ್ತಲ್ಲ ಅಂತ ಸ್ವಲ್ಪ ಪಲ್ಸ್ ಮಾಡಿದ್ದೀನಿ ಈಗ ಮಿಕ್ಸ್ ಮಾಡ್ಕೊಳ್ಳಿ ಈಗ ಪರಿಮಳ ಇಕ್ತಾಯಿತು ಒಂದು ಸರ್ತಿ ಮತ್ತು ಗೋಡಂಬಿ ತುಂಡುಗಳಿದೆಯಲ್ಲ ಅದು ಸಣ್ಣ ತುಂಡು ಮಾಡಿ ಹಾಕಿದ್ದೀನಿ ಪರವಾಗಿಲ್ಲ ಅದಾದರೂ ಈಗ ಅದನ್ನು ಅಷ್ಟೇ ಒಂದು ಮೂವತ್ತು ಸೆಕೆಂಡ್ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ ಆ ಬಿಸಿಗೆ ಕೆಳಗಡೆ ಫ್ಲೇಮ್ ಇದೆ ಅಲ್ವಾ ಚೆನ್ನಾಗಾಗುತ್ತೆ ಈಗ ನೋಡಿ ಮಿಕ್ಸ್ ಚೆನ್ನಾಗಾಯಿತು ಈಗ ಏಲಕ್ಕಿ ಪುಡಿ ಹಾಕ್ಕೊಳ್ಳಿ ಮಿಕ್ಸ್ ಮಾಡಿ ಈಗ ಬಿಸಿಗೆ ಸ್ವಿಚ್ ಆಫ್ ಮಾಡಿಬಿಟ್ಟು ಅಲ್ಲೇ ಮಿಕ್ಸ್ ಮಾಡ್ತಾಯಿರಿ ಯಾಕಂದರೆ ಎಲ್ಲ ಕಂಬೈನ್ ಆಗಿ ಬರುತ್ತಲ್ಲ ಅಷ್ಟರಲ್ಲಿ ಈಗ ಅದು ಮಿಕ್ಸ್ ಇದೆಯಲ್ಲ ಅದು ಸ್ವಲ್ಪ ಬೆಚ್ಚಿಗಿರಬೇಕಾದ್ರೂ ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ನಾವು ಮಾಡಿಟ್ಟಿದ್ದು ಬೆಲ್ಲ ಇದೆಯಲ್ಲ ಬೆಲ್ಲದ ನೀರು ಅದನ್ನು ಇವಾಗ ಇದಕ್ಕೆ ಹಾಕಬೇಕಾಗತ್ತೆ ಇದು ಸ್ವಲ್ಪ ಸ್ಪ್ರೆಡ್ ಮಾಡಿಟ್ರೆ ನಮಗೆ ಒಂಚೂರು ಉಳಿಯತ್ತಲ್ವ ಇದೂ ಅಷ್ಟೇ ಇದು ಸ್ವಲ್ಪ ಬೆಚ್ಚಗೆ ಇರಬೇಕು ಈ ಲಾಡು ಏನಂದ್ರೆ ಬೆಚ್ಚಗಿರ್ಬೇಕಾದ್ರೆ ಮಾತ್ರ ಚೆನ್ನಾಗಿ ಕಟ್ಟಕ್ಕೆ ಬರುತ್ತೆ ತುಂಬ ಲೇಟ್ ಮಾಡಿಬಿಟ್ರೆ ಆಮೇಲೆ ಕಟ್ಟಕ್ಕೆ ಬರೋದಿಲ್ಲ ಮತ್ತೆ ಇದನ್ನ ಲಡ್ಡು ಮಿಕ್ಸ್ನ ಗ್ಯಾಸ್ ಮೇಲೆ ಇಟ್ಬಿಟ್ಟು ಸ್ವಲ್ಪ ಅಪ್ ಮಾಡಿಬಿಟ್ಟು ಕಟ್ಟಬೇಕಾಗತ್ತೆ ಅದ್ರ ಬದಲಾಗಿ ಈಗ ನೋಡಿ ಮಿಕ್ಸ್ ಮಾಡ್ಕೊಳ್ಳಿ ಬೆಲ್ಲದ ಪಂಕ ಹಾಕಿದ ಮೇಲೆ ಬೇಗ ಎಳ್ಕೊಂಡ್ಬಿಡತ್ತೆ ಇದು ಯಾಕಂದ್ರೆ ಹೆಸರು ಕಾಳು ಒಣ ಅಲ್ವಾ ಎಷ್ಟು ಇದು ಮಾಡಿದೀವಿ ಹುರಿದಿದ್ದೀವಿ ಆದರೂ ಕೂಡ ಹೇಳ್ಕೊಂಬಿಡತ್ತೆ ಅಲ್ಲ ಇದು ನೋಡಿ ಇದು ಲಡ್ಡು ಮಿಕ್ಸಿ ಈಗ ಈಗ ನೋಡಿ ಕಟ್ತಾ ಇದ್ದೀನಿ ಎಷ್ಟು ನಿಮಗೆ ದೊಡ್ಡದು ಚಿಕ್ಕದು ಎಷ್ಟು ದೊಡ್ಡದು ಮಾಡಬೇಕು ಅನ್ಸುತ್ತೋ ಅಷ್ಟು ಹಿಟ್ಟು ತಗೊಂಡು ಅಷ್ಟು ಮಿಕ್ಸ್ನ ತೊಗೊಂಡು ಚೆನ್ನಾಗಿ ರೋಲ್ ಮಾಡಿಬಿಟ್ಟು ಅಂಗೈ ಮಧ್ಯೆ ಇಡಿ ಆವಾಗ ಎಷ್ಟು ಚೆನ್ನಾಗಿ ಶೈನಿಂಗ್ ಬರುತ್ತೆ ನೋಡಿ ಇದು ಸಾಧಾರಣ ಹದಿನೈದು ದಿವಸ ತನಕ ನಿಮಗೆ ಹೊರಗಡೆ ಉಳಿಯುತ್ತೆ ಫ್ರೆಂಡ್ಸ್ ಹದಿನೈದು ದಿವಸ ತನಕ ಏನೂ ಪ್ರಾಬ್ಲಮ್ ಇಲ್ಲ ಮಕ್ಕಳಿಗೆ ಮುದುಕರಿಗೆ ಎಲ್ಲರೂ ಕೊಡ್ಬೋದು ಎಲ್ರಿಗೂ ಕೊಡ್ಬೋದು ನಾನು ಅಂದರೆ ಮಕ್ ಮನೆಯಲ್ಲಿ ಯಾರಾದರೂ ವಯಸ್ಸಾದವರು ಇದ್ದರೆ ಬಾದ ಬಾದಾಮಿ ಇದಾಗತ್ತಲ್ವಾ ಕ್ಯಾಶು ಆದರೂ ಸ್ವಲ್ಪ ಮೆದು ಬಾದಾಮಿ ತುಂಬ ಗಟ್ಟಿ ಅಂತ ಅಂದ್ಬಿಟ್ಟು ನಾನು ಫ್ಲೇಕ್ಸ್ ಇರೋದನ್ನು ಸ್ವಲ್ಪ ಪೌಡ್ರ್ ಮಾಡ್ಕೊಂಡಿದ್ದೀನಿ ಹಾಗೆ ನೀವು ಬಾಯಲ್ಲಿ ಕಚ್ಲಿಕ್ಕೆ ಸಿಗಬೇಕು ಕ್ರಂಚಿ ಇರಬೇಕು ಅಂದರೆ ಹಾಗೆ ಮಾಡಿ ಅದು ಆಗುತ್ತೆ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋನ ಮೊದಲಿಂದ ಕೊನೆಯ ತನಕ ನೋಡಿದ್ದಕ್ಕೆ ಎಲ್ಲರಿಗೆ ಧನ್ಯವಾದಗಳು